ಕೋವಿಡ್ ಸಂಕಷ್ಟದಲ್ಲಿರುವ ಸಾಕಷ್ಟು ವಾಹನ ಚಾಲಕರಿಗೆ, ಹಳ್ಳಿಯ ಬಡ ಜನರಿಗೆ, ಕುದುರೆ ಸವಾರರಿಗೆ ಸೇರಿದಂತೆ ಸಾಕಷ್ಟು ಬಡ ಜನರಿಗೆ ರೇಷನ್ ಕಿಟ್ ವಿತರಣೆ ಮಾಡುತ್ತಿರುವ ಕೆಎಂ ಗ್ರೂಪ್. ಇದಷ್ಟೇ ಅಲ್ಲದೆ ಬಡ ಜನರಿಗೆ ಪ್ರತಿದಿನವೂ ಸಹ ಉಚಿತವಾಗಿ ಆಹಾರ ವ್ಯವಸ್ಥೆಯನ್ನ ಮಾಡಿ ಮಾನವೀಯತೆ ಮೆರೆದ ಕೆಎನ್ ಫೌಂಡೇಶನ್ ಅಂಡ್ ಕೆಎನ್ ಗ್ರೂಪ್ ಆಫ್ ಕಂಪನಿ. ಕೆಎನ್ ಫೌಂಡೇಶನ್ನ ಸಿಇಒ ರಾಜ್ ಕೃಷ್ಣಮೂರ್ತಿ ಅವರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದು ಹೀಗೆ. ಸೊ ಈಗ ಕೊರೋನಾ ಎರಡನೇ ಅಲೆ ಮಹಾಮಾರಿಯಾಗಿ ಎಲ್ಲರನ್ನು ತುಂಬಾನೇ ಕಾಡ್ತಿದೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ತಾವು ಸಾಕಷ್ಟು ಜನರಿಗೆ ಆಹಾರವನ್ನು ವಿತರಣೆ ಮಾಡ್ತಿದ್ರ, ಏನ್ ಹೇಳೋದಕ್ಕೆ ಬಯಸ್ತಾರೆ ಒಂದು ಸಂದರ್ಭದಲ್ಲಿ? ನನ್ನ ಹೆಸರು ರಾಜ್ ಕೃಷ್ಣಮೂರ್ತಿ, ಚೇರ್ಮನ್ ಅಂಡ್ ಸಿಇಒ ಆಫ್ ಕೆಎನ್ ಫೌಂಡೇಶನ್ ಅಂಡ್ ಕೆಎನ್ ಗ್ರೂಪ್ ಆಫ್ ಕಂಪನೀಸ್. ಈ ಕೊರೋನಾ ಅನ್ನೋ ಮಹಾಮಾರಿ ಬಂದು ಎಲ್ಲರಿಗೂ ಒಂದು ಆತ್ಮಾವಲೋನೆ ಮಾಡ್ಕೊಳ್ಳೋ ಅಂಥ ಒಂದು ಪ್ರೇರಣೆ ಮಾಡಿದೆ, ಹಾಗೂ ಪರೀಕ್ಷೆಯೂ ಮಾಡ್ತಾ ಇದೆ. ದಿನ ಬೆಳಗಾದರೆ ನಮ್ಮ ಒಡನಾಟದವ್ರದ್ದು ಕಷ್ಟಗಳು, ತೊಂದರೆಗಳು ನೋಡಿ ನಮಗೆ ಕರಳು ಒಂಥರ ಹಿಂಡ್ತಾ ಇದೆ. ಸೊ ಒಬ್ರಿಗೂ ಸರಿಯಾಗಿ ಮದ್ದು ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ, ಅದೊಂದೇ ಅಲ್ದಿರೋ ಒಂದು ಮಾರಲ್ ಸಪೋರ್ಟು ಸಿಗ್ತಾ ಇಲ್ಲ, ಒಂದು ಗೈಡ್ಲೈನ್ ಸಿಗ್ತಾ ಇಲ್ಲ. ಇದೆಲ್ಲ ನಮ್ಮನ್ನು ನಿದ್ದೆಗೆಡಿಸಿ ತುಂಬ ಚಿಂತನೆಗೆ ಒಳಪಡ್ತಾ ಇದ್ದೀವಿ ನಾವೆಲ್ಲ. ಸೊ ಅದರಿಂದ ನಾವು ನಮ್ಮ ಸಂಘಟನೆ, ನಮ್ಮ ಹುಡುಗರು ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಝೂಮ್ ಮೀಟಿಂಗಲ್ಲಿ ಒಂದು ಕಾನ್ಫರೆನ್ಸ್ ಥರ ಮಾತಾಡಿಕೊಂಡು ಏನು ಮಾಡಿದ್ರೆ ಇಂಪ್ಯಾಕ್ಟ್ ಆಗುತ್ತೆ, ಏನು ಯಾವ ರೀತಿ ನಾವು ಈ ಸಮಾಜಕ್ಕೆ ಅಳಿಲು ಸೇವೆಯಾಗಿ ಒಂದು ಉಪಕಾರವಾಗಿ ನಮ್ಮ ಜೀವನ ನಮ್ಮ ಮುಡುಪಾಗಿಡ್ಬೋದು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಓಕೆ, ಹಾಗೆ ನಾವು ಕೇಳ್ಪಟ್ವಿ, ನೀವು ಸಾಕಷ್ಟು ಕ್ಯಾಬ್ ಡ್ರೈವರ್ಸ್ಗಳಿಗೂ ಸಹ ತುಂಬ ರೀತಿಯಲ್ಲಿ ಸಹಾಯ ಮಾಡ್ತಿದ್ದೀರಾ, ಹಾಗೆ ರೇಷನ್ ಕಿಟ್ ಕೂಡ ವಿತರಣೆ ಮಾಡ್ತಿದ್ದೀರಾ ಅಂತ, ಇದ್ರ ಬಗ್ಗೆ? ಹೌದು, ಭಾರತ್ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ಅಂತ ನಮ್ಮ ಸಹಪಾಠಿಗಳು ಜಯಣ್ಣ ಅಂತ ಅದರ ಅಧ್ಯಕ್ಷರು, ನಾವು ತುಂಬ ವರ್ಷದಿಂದ ಒಡನಾಟದಲ್ಲಿದ್ದೀವಿ, ನಮ್ಮ ಕೈಲಾಗಿದ್ದ ಮೋಟಿವೇಷನ್ನು, ಅಡ್ವೈಸು, ಸಪೋರ್ಟು ಮಾಡ್ತಾ ಇರ್ತೀವಿ, ಅವ್ರಿಗೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಅವ್ರ ಕಡೆ ತುಂಬ ಟ್ಯಾಕ್ಸಿ ಡ್ರೈವರ್ಗಳು ಶೋಷಣೆಗೊಳಪಟ್ಟು ದುಡ್ಡು ಕಾಸಿಲ್ದ್ರ ಸೂಸೈಡಲ್ ಅಟೆಂಪ್ಟ್ ಮಾಡಿದ್ದಾರೆ, ಸಾಲದಕ್ಕೆ ಅವರ ಕಾರ್ಗಳನ್ನೆಲ್ಲ ಬ್ಯಾಂಕ್ ಅವರು ಆ್ಯಕ್ಷನ್ಗೆ ತೊಗೊಂಡ್ಬಿಟ್ಟಿದ್ದಾರೆ, ಸೀಸ್ ಮಾಡಿಬಿಟ್ಟು, ಅದೆಲ್ಲ ಇಲ್ಲೀಗಲ್ ಇದೆ. ಸೊ ಅವ್ರಿಗೆಲ್ಲ ನಾವು ಒಂದು ಮೋಟಿವೇಟ್ ಮಾಡಿ ನಾವೆಲ್ಲ ಇದ್ದೀವಪ್ಪ, ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ ಅಂತ. ಇದನ್ನು ತುಂಬ ಕಡೆ ನಡೀತಾ ಇದೆ, ನಾವು ಒಂದು ಕೆಲವು ಕಡೆ ಮಾತ್ರ ಹೋಗೋಕ್ಕಾಗ್ಬೋದು ಈ ಕೊರೋನಾ ಇರೋದರಿಂದ. ಈ ಕಾರ್ಯಕ್ರಮ ಮಾಡಿರೋದ್ರಿಂದ ತುಂಬ ಜನದ ಫ್ಯಾಮಿಲಿ, ಆ ಟ್ಯಾಕ್ಸಿ ಡ್ರೈವರ್ ಫ್ಯಾಮಿಲಿಗೆ ಒಂದು ಸಂಜೀವಿನಿಯಾಗಿ ನಾವೊಂದು ಸೇವೆ ಮಾಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಎಷ್ಟೋ ಮಕ್ಕಳು, ಹೆಂಗಸರು, ಡ್ರೈವರ್ಸು ತುಂಬ ಖುಷಿಯಾಗಿದ್ದಾರೆ, ಬಂದು ನಮ್ಗೆ ತುಂಬ ಬ್ಲೆಸ್ ಮಾಡಿ ಮೆಸೇಜ್ ಎಲ್ಲ ಮಾಡಿದ್ದಾರೆ. ಸೊ ಅದರಿಂದ ನಾವೊಂದು ಅಣ್ಣ ತಮ್ಮಂದಿರ ಥರ ನಮ್ಮ ಕೈಲಾಗಿದ್ದ ಸೇವೆ ಅವ್ರಿಗೂ ಮಾಡಿ ಮೋಟಿವೇಟ್ ಮಾಡಿ, ಪ್ಲಸ್ ಅವ್ರಿಗಾಗ್ತಿರೋ ಅನ್ಯಾಯ ಅಧರ್ಮನ ಹೈಕೋರ್ಟ್ವರೆಗೂ ಹೋಗಿ ಎತ್ಕಟ್ಟಿ ಈ ಥರ ಟೈಮಲ್ಲಿ ಬ್ಯಾಂಕ್ ಅವರಾಗಲಿ ಫೈನಾನ್ಸರ್ಸ್ ಆಗಲಿ ಅವ್ರಿಗೆ ಒಂದು ಅನ್ಯಾಯ ಮಾಡೋದು, ಮೋಸ ಮಾಡೋದು, ಸೀಸ್ ಮಾಡೋದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅಂತ ಒಂದು ಪಣ ತೊಟ್ಟು ಒಂದು ವಾದ ಮಾಡ್ತಾ ಇದ್ದೀವಿ. 100% ನಾವು ಇದರಲ್ಲಿ ಗೆಲ್ಲಿಸ್ತೀವಿ, ಯಾಕಂದರೆ ಧರ್ಮ ಅವ್ರ ಕಡೆ ಇದೆ. ಯಾಕಂದರೆ ಕಾರ್ ಇದ್ದರೆ ಅವರು 4 ಕಾಸು ಸಂಪಾದನೆ ಮಾಡಿ ಅವರೆಲ್ಲ ಜೀವನ ನಡೆಸ್ಬೋದು, ಸುಮ್ಮನೆ ಆದರೂ ಕಮ್ಮಿ ರೇಟಿಗೆ ಮಾರದೆ ಅಂತ ಹೇಳಿ ಅನ್ಯಾಯ ಆಗಿ ಏನೇನೋ ಒಂದು ಗೊಂದಲಗಳು ನಡೀತಾ ಇದೆ. ಅದೆಲ್ಲ ಸಿಸ್ಟಮ್ ವಿಲ್ ಟೇಕ್ ಕೇರ್, ಬಟ್ ನಮ್ಮ ಕೈಲಾಗಿ ಸಹಾಯ ಆರ್ಥಿಕವಾಗಿ, ಮಾರಲಿ, ಆಮೇಲೆ ಈ ಮೆಟಲಿಸ್ಟಿಕ್ ಆಗೂ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅವರಿಗೆ. ಓಕೆ, ಸೊ ಹಾಗೆ ಈ ಒಂದು ಕೊರೋನಾ ಹೊಡೆತ ಎಲ್ರಿಗೂ ತುಂಬಾ ಕಾಡ್ತಿದೆ ಅಂತ ಹೇಳ್ಬೋದು, ಅದರಲ್ಲೂ ಸಹ ಈಗ ರೇಸಿಂಗ್ ಅಲ್ಲಿ ಏನಿದೆ, ಈ ಕುದುರೆ ನೋಡ್ಕೊಳ್ಳೋರು ಏನಿದ್ದಾರೆ ಅವ್ರಿಗೂ ಸಹ ನೀವು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡ್ತಿದ್ದೀರಾ, ಇದ್ರ ಬಗ್ಗೆ? ಹೌದು, ನನ್ನ ತಮ್ಮ ಮತ್ತು ನಮ್ಮ ತಂದೆಯವರಿಗೆ ಕುದುರೆ ಅಂದರೆ ಪ್ರಾಣ, ಹಾಗಿಂದ ನಮಗೂ ಒಂದು ಅದೇನಪ್ಪ ಒಂದು ವಾಟ್ ಈಸ್ ರೇಸಿಂಗ್ ಅನ್ನೋದೊಂದು ಒಂದು ಆಂಗ್ಸೈಟಿ ಇತ್ತು. ಸೊ ವೆನ್ ವಿ ಎಂಟರ್ಡ್ ಅದನ್ನು ಒಂಥರ ಪ್ಯಾಷನ್ ಆಗಿತ್ತು, ಹಾರ್ಸ್ ಈಸ್ ಅ ಪ್ಯಾಷನ್ ಫಾರ್ ಅವರ್ ಫ್ಯಾಮಿಲಿ. ಬಟ್ ಅಲ್ಲಿದ್ದ ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಲ್ಲ ರೇಸ್ ಓನರ್ಸ್ಗೂ ಈಗಿರೋ ಕ್ರೈಸಿಸಲ್ಲಿ ದೇ ಕಾಂಟ್ ಅಫರ್ಡ್ ಟು ಪೇ ದ BTF ಸಾಲದಕ್ಕೆ. BTF ಈಗ ಆರ್ಥಿಕವಾಗಿ ತುಂಬ, ಸಾರಿ, ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ನು ಆರ್ಥಿಕವಾಗಿ ತುಂಬ ಟೈಟ್ ಅಲ್ಲಿದೆ, ಐ ಮೀನ್ಸ್ ದೇ ಕಾಂಟ್ ಅಫರ್ಡ್. ಸೊ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಈ ಸೈಜ್ಗಳು ಅದನ್ನು ಕುದುರೆ ನೋಡ್ಕೊಳ್ಳೋಂಥ ಒಂದು 600-700 ಎಂಪ್ಲಾಯ್ಸ್ ಇದ್ದಾರೆ, ಪರ್ಮನೆಂಟ್ ಎಂಪ್ಲಾಯ್ಸಲ್ಲಿ, ಸೈಜ್ ಆಗಿರ್ಬೋದು, ಆ ಗಾರ್ಡನಿಂಗ್ ಮಾಡಿರೋರ್ದು, ಅವರೆಲ್ಲರಿಗೂ ತುಂಬ ಒಂದು ಊಟಕ್ಕೂ ಇಲ್ದಿರೋಂಥ ಪರಿಸ್ಥಿತಿ ಇದೆ, ಮೆಡಿಕಲ್ ಕೇರು ಇಲ್ಲದೇ ಇರೋಂಥ ಪರಿಸ್ಥಿತಿ ಇತ್ತು. ಇದು ನಮಗೆ ಗೊತ್ತಾಗಿದ ತಕ್ಷಣ 29 ಹೋದ ತಿಂಗಳು ಮೇಯಲ್ಲಿ ನನ್ನ ಬ್ರದರ್ ಶ್ಯಾಮ್ ಸುಂದರ್ದು ಹುಟ್ಟುಹಬ್ಬ ಆಯಿತು. ಅದನ್ನು ಈ ರೀತಿ ನಾವು ಆಚರಣೆ ಮಾಡೋಣ ಅಂದ್ಬಿಟ್ಟು
ಅಷ್ಟು ಜನಕ್ಕೂ ಒಂದು 500 ಇವ್ರಿಗೂ ಅಲ್ಲಿ ಸೈಜು, ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಅವ್ರಿಗೆಲ್ಲರಿಗೂ ಸೇರಿ ನಮ್ಮ ಕೈಲಾಗಿದ್ದು ಒಂದು ಕಿಟ್ಗಳನ್ನ, ಚೀಲಗಟ್ಟಲೆ ರೈಸ್ಗಳನ್ನೆಲ್ಲ ಕೊಟ್ಟು ಅವ್ರ ಮನಸ್ಸಂತೋಷ ಪಡಿಸಿದ್ದೀವಿ. ಇನ್ನೂ ಒಂದೂವರೆ ತಿಂಗಳು ಅವ್ರ ಚಿಂತೆಯಿಂದ, ನಿಶ್ಚಿಂತೆಯಿಂದ ಇರಬಹುದು. ಅಷ್ಟೊಳಗೆ ಈ ಕೊರೋನಾ ಹೋಗಿ ಅವರೆಲ್ಲರಿಗೂ ಒಂದು ಉಜ್ವಲ ಭವಿಷ್ಯ ಸಿಗಲಿ ಅಂತ ಹಾರೈಸಿಕೊಂಡು ನಮ್ಮ ಕೈಲಾಗಿದ್ದು ಒಂದು ಸೇವೆ ಅವರಿಗೆ ಮಾಡಿದ್ದೀವಿ. ಆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಓಕೆ, ಸೊ ಹಾಗೆಯೇ ಮೊದಲಿನಲ್ಲೂ ಸಹ ಕೃಷ್ಣಮೂರ್ತಿ ಅವರಿಗೆ ಹಳ್ಳಿಗಳ ಮೇಲೆ ತುಂಬಾನೇ ಒಲವು ಅಂತ ಹೇಳ್ಬೋದು. ಈಗ ಹಳ್ಳಿಗಳಲ್ಲೂ ಸಹ ಸಾಕಷ್ಟು ಜನ ಈಗ ತುಂಬಾ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೂ ಸಹ ತಾವು ಸಹಾಯ ಮಾಡ್ತಿದ್ದೀರಾ ನಾನಾ ರೀತಿಯಲ್ಲಿ, ಇದರ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಎಲ್ಲದಕ್ಕಿಂತ ಶೋಚನೀಯ ಪರಿಸ್ಥಿತಿ ಆದರೆ ಹಳ್ಳಿ. ಹಳ್ಳಿ ಅಂದರೆ ಪ್ರಾಣ ನಮಗೊಂಥರ, ಹಳ್ಳಿ ಅಂದರೆ ತುಂಬ ಒಂದು ಬಾಂಡೇಜ್ ಇತ್ತು. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಈ ಲಾಕ್ಡೌನು ಅದು ಇದು ಹಾಗೆ ಎಷ್ಟೋ ಕಂಟ್ರೋಲಿಗೆ ಬಂದಿದೆ, ಆದರೆ ಹಳ್ಳಿಗಳಲ್ಲಿ ಬೆಂಗಳೂರಿಂದ ಹೋಗಿರೋವಂಥ ಬೇರೆ ಊರಿಂದೆಲ್ಲ ಬಂದಿರೋವಂಥ ಪಾಸಿಟಿವ್ ಬಂದಿರೋರೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಕಮ್ಯುನಿಟಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ ಜನಗಳಿಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ, ಮತ್ತು ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಫ್ ಪ್ರಾಪರ್ಲಿ, ಕದ್ದು ಮುಚ್ಚಿದ್ದಾರೆ. ಅದರಿಂದ ಅದು ವೈಡ್ ಸ್ಪ್ರೆಡ್ ಆಗಿಬಿಟ್ಟಿದೆ. ಎಷ್ಟೋ ಫ್ಯಾಮಿಲೀಸ್ಗೆ ಊಟ ತಿಂಡಿ ಇಲ್ಲ, ಅವ್ರನ್ನ ನೀರು ಯಾರು ಗೊತ್ತಾದರೆ ಅವ್ರು ಯಾರನ್ನೂ ಸೇರಿಸ್ತಾ ಇಲ್ಲ. ತುಂಬ ಶೋಚನೀಯ ಪರಿಸ್ಥಿತಿಯಾಗಿದೆ. ಇದರಿಂದ ನಾವೇನು ಮಾಡ್ತೀವಿ, ಹಳ್ಳಿಗಳಲ್ಲೂ ಈ ಕಿಟ್ಗಳೆಲ್ಲ ಮಾಡಿ, ಪ್ಲಸ್ ನನ್ನ ವಾಲಂಟಿಯರ್ಸು ತುಂಬ ಯುವಕರು, ಸ್ಟೂಡೆಂಟ್ಸ್ ಈಸ್ ಮೈ ಸ್ಟ್ರೆಂತ್. ಆ್ಯಸ್ ಯು ನೋ, ನಾವು ಪ್ರತಿಭಾ ಪುರಸ್ಕಾರ, ಯೂತ್ ಎಂಪವರ್ಮೆಂಟ್ ಸೆಮಿನಾರ್ಸ್ ಅದು ಇದು ಮಾಡ್ತಾ ಇದ್ದೀವಿ. ಎಲ್ಲ ಹುಡುಗರನ್ನ ಮಾಡಿ ಈ ಟೈಮಲ್ಲಿ ನಾವು ಧೈರ್ಯ ತೊಗೋಬೇಕು ಅಂತ ಹೇಳಿ ಅವರಿಗೆಲ್ಲ ಮಾಸ್ಕು, ಸ್ಯಾನಿಟೈಸರು, ಪ್ಲಸ್ ಎಲ್ಲೆಲ್ಲಿ ಡೈಲಿ ರೊಟೀನ್ಸ್ ಇರುತ್ತೆ, ಲೈಕ್ ಏನು ರೇಷನ್ ತೊಗೊಳ್ಳೋದೇ ಆಗಲಿ ಅಥವಾ ಹಾಲು ವ್ಯಾಪಾರ ಮಾಡೋದೇ ಆಗಲಿ, ಅಲ್ಲೆಲ್ಲ ಬಾಕ್ಸ್ಗಳು ಮಾಡಿ ಡಿಸ್ಟೆನ್ಸ್ ಮೇಂಟೈನ್ ಥರ ಮಾಡೋ ಥರ ಒಂದು ಬಾಕ್ಸ್ಗಳೆಲ್ಲ ಮಾಡಿಸಿ ಅವ್ರ ಕೈಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಎಲೆಕ್ಟೆಡ್ ಮೆಂಬರ್ಸ್ ಕೈಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆಲ್ಲ ಅಡ್ವೈಸ್ ಮಾಡಿ ಇಡೀ ಹಳ್ಳಿನೂ ಸ್ಯಾನಿಟೈಸ್ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಪ್ಲಸ್ ಅವ್ರನ್ನೆಲ್ಲ ಸೇರಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಒಂದು ಸೆಂಟ್ರ್ ಮಾಡಿದ್ದೆ ಗೌರ್ಮೆಂಟು ಎಮ್ ಎಲ್ ಎಗಳೆಲ್ಲ. ಅಲ್ಲಿ ಅವ್ರಿಗೆಲ್ಲ ಒಂದು ಅಂತ್ಯಾಕ್ಷರಿ, ಒಂದು ಮೋಟಿವೇಶನಲ್ ಸ್ಪೀಚಸ್ಸು, ಹೌ ಟು ಕಿಲ್ ದೇರ್ ಟೈಮ್ ಅಂತ ಒಂದು ಸ್ಪೆಷಲೈಸ್ಡ್ ಆಗಿ ಯೂನಿಕ್ ಆಗಿ ನಮ್ಮ ಕೆಎನ್ ಫೌಂಡೇಶನಿಂದ ಮೋಟಿವೈಸ್ ಮಾಡಿ ಅವ್ರಿಗೆಲ್ಲರಿಗೂ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ಇದರಿಂದ ತುಂಬ ಉಪಯೋಗ ಆಗಿದೆ. ಸಾಲದಕ್ಕೆ ತುಂಬ ಎಚ್ಚೆತ್ತುಕೊಂಡಿದ್ದಾರೆ ಯುವಕರು, ದೊಡ್ಡವರು, ಎಲೆಕ್ಟೆಡ್ ಮೆಂಬರ್ಸು, ರಾಜಕೀಯ ವ್ಯಕ್ತಿಗಳೆಲ್ಲ. ಅದರಿಂದ ನಾವು ಅವ್ರಿಗೆಲ್ಲ ಕೆಎನ್ ಫೌಂಡೇಶನ್ ಚಿರಋಣಿಯಾಗಿರುತ್ತೆ, ಯಾಕಂದರೆ ನಾವೇನು ಕೊಡ್ತೀವಿ ಸಮಾಜಕ್ಕೆ ಅದೇ ನಮಗೆ ವಾಪಸ್ ಬರೋದು. ಸೊ ಅದರಿಂದ ನಾವು ಯಾವತ್ತೂ ಒಳ್ಳೇದು ಬಯಸಿದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೂ ಒಂದು ಇಂಪ್ಯಾಕ್ಟ್ ಆಗೋ ಥರ ಈ ಒಂದು ಕಾನ್ಸೆಪ್ಟ್ ಆಗಿದೆ. ಇದು ಸಾಲದಕ್ಕೆ ನಾವು ಒಂದು 40-45 ಜನ ಡಾಕ್ಟರ್ಸ್ ಇದ್ದಾರೆ ನನ್ನ ಕೆಎನ್ ಫೌಂಡೇಶನಲ್ಲಿ. ಅವರೆಲ್ಲ ಬೇರೆ ಬೇರೆ ಹಾಸ್ಪಿಟಲ್ಸಲ್ಲಿ ಸೇವೆ ಮಾಡ್ತಾಯಿದ್ದಾರೆ, ಪ್ಲಸ್ ಆಯುರ್ವೇದ ಹಾಸ್ಪಿಟ್ಲಲ್ಲಿದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಹಾಯ ಪಡ್ಕೊಂಡು ವಾಲಂಟಿಯರಾಗಿ ನಮ್ಮ ಟೀಮು ಒಂದು ಗ್ರೂಪ್ ಮಾಡಿ ಒಂದೊಂದು ವಿಲೇಜ್ಗೆ 5-10 ಮಾಡಿ ಅವ್ರದ್ದು ಕನ್ಸಲ್ಟೆನ್ಸಿ ಫ್ರೀಯಾಗಿ ಮಾಡ್ತಾಯಿದ್ವಿ. ಹೌ ಟು ಫೇಸ್ ದ ಚಾಲೆಂಜ್, ಹೌ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್, ಹೌ ಟು ಪ್ರೊಟೆಕ್ಟ್ ದ ಸೊಸೈಟಿ ಫ್ರಮ್ ನಾಟ್ ಗೆಟಿಂಗ್ ಸ್ಪ್ರೆಡ್ಡಿಂಗ್ ಅದರದ್ದೆಲ್ಲ ಮಾಡಿ, ಆಮೇಲೆ ಹೌ ಟು ಟೇಕ್ ದ ಸ್ಟೀಮಿಂಗು, ಹೆಲ್ತ್ ಹೆಂಗೆ ಮಾಡೋದು, ಆಯುರ್ವೇದ ಕಿಟ್ ಕೊಡೋ ಒಂದು ಪ್ರೋಗ್ರಾಮ್ ಇಟ್ಕೊಳ್ತಾ ಇದ್ದೀವಿ ಈಗ ಸದ್ಯದಲ್ಲೇ, ಸ್ಯಾನಿಟೈಸರ್ ಕೊಡೋ ಪ್ರೋಗ್ರಾಮ್ ಇಟ್ಕೊಂಡು ನಡೀತಾ ಇದೆ. ಸೊ ಇವೆಲ್ಲ ಮಾಡಿ ತುಂಬ ಇಂಪ್ಯಾಕ್ಟ್ ಆಗಿದೆ ಸಮಾಜಕ್ಕೆ. ಬಟ್ ಹಳ್ಳಿ ತುಂಬ ಶೋಚನೆಯಾಗಿದೆ, ನಾವೊಬ್ಬ ಏನೂ ಮಾಡೋಕ್ಕಾಗಲ್ಲ. ಈ ಥರ 16 ಜನ ನಮಗೆ ಯಾರಾದರೂ ಸಂಪರ್ಕಿಸಿ ನಮ್ಮ ಕೈ ಜೋಡಿಸಿದ್ರೆ ಖಂಡಿತ ಎಲ್ಲನೂ ಪಾಪ ಗೌರ್ಮೆಂಟ್ ಮೇಲೆ ನಂಬೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಈಸ್ ರನ್ನಿಂಗ್ ವೆರಿ ಶಾರ್ಟ್ ಆಫ್ ಫಂಡ್ಸ್. ಏನು ಗೌರ್ಮೆಂಟ್ ಮಾಡುತ್ತೆ ಅಂತ ಕೇಳೋ ಬದಲು ನಾವೇನು ಮಾಡ್ಬೋದು ಸಮಾಜಕ್ಕೆ ಅಂತ ತಿಳ್ಕೊಂಬಿಟ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಮ್ಮಿಂದ ಹೆಂಗೆ ನಾವು ಈ ಕೊರೋನಾ ಅನ್ನೋದನ್ನು ತಡಿಬೋದು, ಅವೇರ್ನೆಸ್ ಹೆಂಗೆ ಮಾಡ್ಬೋದು ಅಂತ ತಿಳ್ಕೊಂಬಿಟ್ರೆ 70% ಪ್ರಾಬ್ಲಮ್ ಸೊಲ್ಯೂಷನ್ ನಮ್ಮ ಕೈಲೇ ಇದೆ. ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಓನ್ಲಿ 30 ಫ್ರಮ್ ಏನು ಎನ್ ಜಿ ಓಸ್ ಆರ್ ಗೌರ್ಮೆಂಟ್. 75% ಆಫ್ ಪ್ರಾಬ್ಲಮ್ ನಮ್ಮ ಕೈಯಲ್ಲೇ ಇದೆ ಅನ್ನೋದು ನಾನು ಅವೇರ್ನೆಸ್ಸು ಈ ಒಂದು ನಿಮ್ಮ ಮೂಲಕ ನಾನು ಗ್ರಾಮೀಣ ಪ್ರದೇಶದ ಜನರಿಗೆ ಆಗಲಿ, ಯುವಕರಿಗೆ ಆಗಲಿ ಅಥವಾ ಪ್ರಜೆಗಳಿಗಾಗಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ. 75% ಪ್ರಾಬ್ಲಮ್ ಕೊರೋನಾನ ನಾವೇ ಸಾಯಿಸ್ಬೋದು, 25% ಮಾತ್ರ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಮೆಡಿಕಲ್ ಡಾಕ್ಟರ್ಸ್ ಆರ್ ಗೌರ್ಮೆಂಟ್ ಆರ್ ಮೀಡಿಯಾಸ್ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಓಕೆ, ಸೊ ನೀವು ಮಾಡುವಂಥ ಈ ಒಂದು ಸಾಕಷ್ಟು ಒಳ್ಳೆ ಕೆಲಸಗಳಿಗೆ ಜನರ ಒಂದು ರೆಸ್ಪಾನ್ಸ್, ಪ್ರತಿಕ್ರಿಯೆ ಯಾವ ರೀತಿ ಸಿಗ್ತಾ ಇದೆ? ಜನರ ರೆಸ್ಪಾನ್ಸ್ ಬಗ್ಗೆ ಹಾನೆಸ್ಟ್ಲಿ ಸ್ಪೀಕಿಂಗ್ ಅಮ್ಮ ಇನ್ನೂ ಪೀಕಲ್ಲಿದೆ. ಇದು ವಿ ಆರ್ ನಾಟ್ ಈವನ್ ಅವೇರ್ ಆಫ್ ವಾಟ್ ಜನ ತಿಳ್ಕೊಳ್ತಾ ಇದ್ದಾರೆ, ಜನ ಏನಂತ ಇದ್ದಾರೆ. ಎಸ್, ಡೆಫಿನೆಟ್ಲಿ ನಮ್ಮ ವೆಬ್ಸೈಟಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ 1000+ ಜನ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಬ್ಲೆಸ್ ಮಾಡಿದ್ದಾರೆ, ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ.
ಓಕೆ, ಅವರೆಲ್ಲರಿಗೂ ನಾವು ನಿಮ್ಮ ಮೂಲಕ ಚಿರಋಣಿ ಆಗಿದ್ದೀವಿ. ಥ್ಯಾಂಕ್ಸ್ ಎ ಲಾಟ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಕೋಆಪ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಆದರೆ ಇದೇ ಥರ ತುಂಬ ಜನ ಒಂದು ಮೋಟಿವೇಷನಲ್ಲಾಗಿ ಮುಂದೆ ಬಂದರೆ ಮಾತ್ರ ಈ ಮಹಾಮಾರಿನ ನಾವು ಓಡಿಸ್ಬೋದು. ಇಲ್ಲ ಬರೀ ಗೌರ್ಮೆಂಟು ಪೊಲೀಸವ್ರು ಕಂಟ್ರೋಲ್ ಇಟ್ಕೊಂಡು ಅವರು ಪಾಪ ಮನೆ ಮಕ್ಕಳು ಎಲ್ಲ ಇದ್ದಾರೆ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಪೊಲೀಸವರೇ ಆಗಲಿ ಗೌರ್ಮೆಂಟೇ ಆಗಲಿ, ದಯವಿಟ್ಟು ನಾನು ಹೇಳ್ತಿದ್ದೀನಿ ನಿಮ್ಮ ಮೂಲಕವ ಪ್ರಜೆಗಳು ವಿ ಸೊಸೈಟಿಯಲ್ಲಿರೋಂಥ ಸಿಟಿಸನ್ಸ್ ನಾವು ಎಚ್ಚೆತ್ಕೊಂಡು ಒಂದು ಅವೇರ್ನೆಸ್ ತಂದರೆ ಮಾತ್ರ ಇದನ್ನು ಗೆಲ್ಬೋದೇ ಹೊರತು ಇಲ್ಲಾಂದರೆ ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.